ಈ ಬಾರಿ ಕೂಡ ಗೂಟದ ಹಿಂಬದಿಯಲ್ಲಿ ಮತ್ತೊಮ್ಮೆ ರಕ್ಷಣೆಯ ಕೊರತೆ. ಕ್ಯಾಚ್ ಅನ್ನ ಕೈ ತಳ್ತಾ ಇದ್ದಾನೆ ಮಂಜು. ಗೂಟ ರಕ್ಷಕನ ಜವಾಬ್ದಾರಿಯನ್ನ ಬೇಜವಾಬ್ದಾರಿತನವನ್ನ ವರ್ತಿಸ್ತಾ ಇದ್ದಾನೆ ಮಂಜು. ಅಂದ್ರೆ ತಪ್ಪಾಗಲಾರ್ದು. ಓಟಗಳ ಜೋಡಣೆಗೆ ಕಂಡುಕೊಳ್ತಾ ಇಲ್ಲ. ಗೂಟದ ಹಿಂಬದಿಯಲ್ಲಿ ರಕ್ಷಣೆ ಕೊರತೆ ಕಂಡ್ರು ಕೂಡ ಓಟದ ಜೋಡಣೆ ಇಲ್ಲ. ಕೊನೆ ಎರಡು ಚೆಂಡುಗಳು ಬಾಕಿ ಉಳಿತಾ ಇದೆ. ರಿವರ್ಸ್ ಶೀಪ್ ಮಾಡುವ ಪ್ರಯತ್ನ, ಅಗಲವಾದ ಎಸೆದ ಸಂಕೇತ. ಈ ಮೂಲಕ ಅತಿರಿಕ್ತ ರನ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೆಚ್ಚುವರಿ ಓಟಗಳು ಅಂಕಣದ ಮಧ್ಯಭಾಗದಲ್ಲಿ ಹರಿದು ಬರ್ತಾ ಇದೆ. ಈ ಬಾರಿ ಅತ್ಯುತ್ತಮವಾದ ಎಸೆತಗಾರಿಕೆ, ಸಾಕಷ್ಟು ಓಟಗಳನ್ನ ಬಿಟ್ಟುಕೊಟ್ಟ ತರುವಾಯದಲ್ಲಿ ಅತ್ಯುತ್ತಮ ಎಸೆತಗಾರಿಕೆಯನ್ನು ಮಾಡುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಈ ಕಿರಣ್ ದೊಡ್ಡಮನಿ ಅವರು ಎಲ್ಲಿದ್ರು ಆಗಮಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಈ ಮೂಲಕ ಮತ್ತೊಂದು ಅತಿರಿಕ್ತ ಓಟ ಜೋಡಣೆ 68ಕ್ಕೆ ಏರ್ತಾ ಇದೆ. ಓವರ್ ಮುಕ್ತಾಯ ಕಾಣ್ತಾ ಇದೆ. ಮುಕ್ತಾಯ ಕಂಡ 5 ಓವರ್ಗಳಲ್ಲಿ 68 ಓಟವನ್ನು ಕಲೆ ಹಾಕಿದೆ. ಈ ಪಂದ್ಯದ ವೀಕ್ಷಣೆಗೆ ಅಶೋಕ್ ಬೇಳೂರು ಅವರು ಆಗಮಿಸಿದ್ದಾರೆ. ಅವರಿಗೆ ಹೃದಯ ತುಂಬಿದಂತ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಪ್ರಥಮ ವರ್ಷದ ಕಾಗೋಡು ತಿಮ್ಮಪ್ಪ ಟ್ರೋಫಿ 2019ಕ್ಕೆ ಪ್ರಥಮ ದಿನದ ಆರಂಭವನ್ನು ಕಂಡುಕೊಂಡಾಗಿದೆ. ಆ ಪಂದ್ಯಾಡಿದ ದಾನಿಗಳಾಗಿ ಪ್ರಥಮ ಬಹುಮಾನದ ಪ್ರಾಯೋಜಕರಾಗಿ ಮಹಾಬಲೇಶ್ವರ ಕೌತಿ ಪಾರಿತೋಷಕದ ಪ್ರಾಯೋಜಕರಾಗಿ, ಹಾಗೆಯೇ ದ್ವಿತೀಯ ನಗದು ಬಹುಮಾನದ ಪಾರದರ್ಶಕರ ಪ್ರಾಯೋಜಕರಾಗಿ ಗಿರೀಶ್ ಕೋವಿ ಹಾಗೂ ನಾಗರಾಜ್ ಗುಡ್ಡೆ ಮನೆ. ಪ್ರಥಮ ಪಾರಿತೋಷಕದ ಪ್ರಾಯೋಜಕ ಮಹಾಬಲೇಶ್ವರ ಕೌತಿ, ದ್ವಿತೀಯ ಪಾರಿತೋಷಕದ ಪ್ರಾಯೋಜಕ ಶರತ್ ನಾಗಪ್ಪ ಚನ್ನಸಟಿಕೊಪ್ಪ ಗುತ್ತಿಗೆದಾರರು. ಹಾಗೆಯೇ ಈ ಒಂದು ಪಂದ್ಯಾಟಕ್ಕೆ ಸುಗಮವಾಗಿರೋ ದಾನಿಗಳು ಕೂಡ ಈ ರೀತಿ ಇರುತ್ತಾರೆ.
ಮೂವತ್ತು ಚೆಂಡ್ಗಳಿಗೆ ಅರವತ್ತು ಓಟದ ಅವಶ್ಯಕತೆ ಬೇಕಾಗಿದೆ. ಅರವತ್ತೊಂಬತ್ತು ಓಟದ ಅವಶ್ಯಕತೆ. ಕಾನೂರು ಬೇಕಾಗಿದೆ. ಅರವತ್ತೊಂಬತ್ತು ಓಟದ ಟಾರ್ಗೆಟ್ ಅನ್ನ ಬೆನ್ನತ್ತಲೇ ಬೇಕಾಗಿದೆ ಎದುರಾಳಿ ತಂಡ ಸಾಗರ್ ಫ್ರೆಂಡ್ಸ್ ತಂಡ ನೂರಾನೇ ಕ್ರಿಕೆಟರ್ಸ್ ವಿರುದ್ಧವಾಗಿ ಅರವತ್ತೊಂಬತ್ತು ಟಾರ್ಗೆಟ್ ಅನ್ನು ಜಯಿಸಬೇಕಾಗಿದೆ. ನೂರಾನೇ ಕ್ರಿಕೆಟರ್ಸ್ ತಂಡ ಮೊದಲ ಪಂದ್ಯಾಟವನ್ನ ಸುಲಭವಾಗಿ ಕೈ ಚೆಲ್ಲಿಕೊಂಡು ಮುಂದಿನ ಪಂದ್ಯಾಟಕ್ಕೆ ಬಾಲಿಷ ಟಾರ್ಗೆಟ್ ಅನ್ನು ಬಿಟ್ಟುಕೊಟ್ಟಿದೆ. ಆರಂಭಿಕ ದಾಂಡಿಗರಾಗಿ ಸಚಿನ್ ಒಂದು ಕಡೆ, ಆದ್ರೆ ಇನ್ನೊಂದು ಕಡೆ ತಲಕಾಲುಕೊಪ್ಪದ ಹಿರಿಯ ಪ್ರತಿಭೆ ವಿನಯ್ ತಲಕಾಲುಕೊಪ್ಪ. ಬ್ಯಾಟಿಂಗ್ ವಿಭಾಗದಲ್ಲಿ ಅಶೋಕ್ ಬೇಳೂರ್ ಅವರ ತಂಡ ಕೂಡ ಆಗಿರುತ್ತದೆ ಸಾಗರ್ ಫ್ರೆಂಡ್ಸ್ ತಂಡ. ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಿಕೊಡಬೇಕು. ಮೂವತ್ತು ಚೆಂಡ್ಗಳು ಬಾಕಿ ಉಳಿತಾ ಇದೆ. ಅರವತ್ತು ಓಟ ಅರವತ್ತೊಂಬತ್ತು ಓಟವನ್ನು ಗಳಿಸಬೇಕಾಗಿದೆ. ಎಸ್ಗಾರ್ಕ ವಿಭಾಗದಲ್ಲಿ ಅಬು ಬಾಕರ್ ಪರಿಚಯ. ಅಬು ಮೊದಲನೆಯ ಓರ್ನ ಎಸ್ಗಾರಿಕೆಗಾಗಿ ಅಬು ಪರಿಚಯವಾಗಿದೆ. ದಾಂಡುಗಾರಿಕೆ ವಿಭಾಗದಲ್ಲಿ ಸಚಿನ್ ಗಡಿಕಟ್ಟೆ ಒಂದೆಡೆ. ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಿಕೊಡ್ಬೇಕು. ಇನ್ನು ಎರಡು ಪಂದ್ಯಾಟಗಳು ಬಾಕಿ ಉಳಿದಿರುತ್ತದೆ. ಸುಂದರತೆಯ ಎಸೆತ ಒಂದೋಟದ ಸೇರ್ಪಡೆಯಾಗಿದೆ. ಆರಂಭದ ಸೂಚನೆ ಕೂಡ ಸಾಗರ್ ಫ್ರೆಂಡ್ಸ್ ತಂಡದ ಪರವಾಗಿ ಒಂದೋಟಗಳನ್ನು ಗಳಿಸ್ಕೊಂಡಾಗಿದೆ. ಇಪ್ಪತ್ತೊಂಬತ್ತು ಚೆಂಡುಗಳು ಬಾಕಿ ಹಿಡಿತಾ ಇದ್ರೆ ಅರವತ್ತ ಎಂಟು ಓಟದ ಅವಶ್ಯಕತೆ. ದಾಂಡಗಾರಿಕೆ ವಿಭಾಗದಲ್ಲಿ ಎಡಗೈ ದಾಂಡಿಗ ವಿನಯ್ ತಲಕಾಲುಕಪ್ಪ. ಸುಂದರತೆಯ ಎಸೆತ ಶ್ರೇಷ್ಠ ಮಟ್ಟದ ಎಸೆತಗಾರಿಕೆ ಬರ್ತಾ ಇದೆ. ಲಯ ಬಾಧ್ಯತೆ ಎಸೆತ ಎರಡನೇ ಚೆಂಡು ಚುಕ್ಕಿ ಎಸೆತವಾಗಿ ಸೇರಿಕೊಳ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಸುಂದರತೆಯ ಎಸೆತ ಸತತ ಎರಡು ಚೆಂಡುಗಳು ಕೂಡ ರನ್ ರಹಿತವಾದಂತಹ ಎಸೆತ. ಮೂರು ಚೆಂಡ್ಗಳಿಗೆ ಒಂದೋಟಗಳನ್ನು ಮಾತ್ರ ಗಳಿಸ್ಕೊಂಡಾಗಿದೆ. ವಿನಯ್ ದಾಂಡದಲ್ಲಿ ಯಾವುದೇ ಓಟಗಳು ಬರ್ತಾ ಇಲ್ಲ. ಆರಂಭದ ಮೂರು ಚೆಂಡಿಗೆ ಒಂದೋಟವನ್ನು ಮಾತ್ರ ಬಿಟ್ಟುಕೊಡ್ತಾ ಇದ್ದಾನೆ ಅಬು. ಶ್ರೇಷ್ಠ ಮಟ್ಟದ ಓಡಿತವಾಗಿತ್ತು. ಕವರ್ಸಿ ಭಾಗದಲ್ಲಿ ನಾಲ್ಕು ಓಟಗಳಾಗುವ ಸಾಧ್ಯತೆ. ನಾಲ್ಕೋಟದ ಸೇರ್ಪಡೆ ಆಗ್ತಾ ಇದೆ. ಮೊದಲನೇ ಬೌಂಡರಿಯ ಸ್ವಾಗತವನ್ನು ಮಾಡಿಕೊಡ್ತಾ ಇದ್ದಾನೆ ವಿನಯ್ ತಲಕಾಲುಕೊಪ್ಪ. ಒಟ್ಟು ಗಳಿಕೆಯಲ್ಲಿ ಐದು ಓಟದ ಸೇರ್ಪಡೆಯಾಗಿದೆ. ಅತಿರಿಕ್ತ ಓಟದ ಸೇರ್ಪಡೆ, ಮೊದಲನೇ ಅತಿರಿಕ್ತ ಓಟ ಕೂಡ ವೈಡ್ ಮುಖೇನ ಸೇರ್ಪಡೆ ಆಗ್ತಾ ಇದೆ. ಆರು ಓಟಗಳನ್ನು ಗಳಿಸ್ಕೊಂಡಾಗಿದೆ ಆರಂಭದ ನಾಲ್ಕು ಚೆಂಡ್ಗಳಿಗೆ.
ಸುಂದರ ದಿಯಾದಿದ ಸಿಕ್ತರ್ ಆಗುವ ಸಾಧ್ಯತೆ ಕೂಡ. ನಾಲ್ಕು ಓಟದ ಸೇರ್ಪಡೆ. ಗಳಿಕೆಯಲ್ಲಿ ಹತ್ತು ಓಟದ ಸೇರ್ಪಡೆಯಾಗಿದೆ. ಐದು ಚೆಂಡ್ಗಳಿಗೆ ಹತ್ತು ಓಟಗಳನ್ನು ಗಳಿಸ್ಕೊಂಡಾಗಿದೆ. ಕೊನೆಯ ಚೆಂಡ್ ಬಾಕಿ. ಮೊದಲನೇ ಓವರ್ ನ ಮುಕ್ತಾಯಕ್ಕೆ ಮತ್ತೊಂದು ಅತಿರಿಕ್ತ ಓಟದ ಸೇರ್ಪಡೆ. ಹನ್ನೊಂದು ಓಟಗಳನ್ನು ಗಳಿಸ್ಕೊಂಡಿದೆ. ಉತ್ತಮ ಸರಾಸರಿಯನ್ನು ಕಾಯ್ದುಕೊಳ್ತಾ ಇದೆ ಸಾಗರ್ ಫ್ರೆಂಡ್ಸ್ ತಂಡ. ನೂರಾರು ಕ್ರಿಕೆಟರ್ಸ್ ತಂಡ ಎಸ್ತಗಾರಿಕೆ ವಿಭಾಗದಲ್ಲಿ ಹಿಡಿತವನ್ನು ಸಾಧಿಸಿಕೊಳ್ಬೇಕಾಗ್ತದೆ ಜಯಿಸಬೇಕಾದ್ರೆ. ಮತ್ತೆ ಓವರ್ ನ ಮುಕ್ತಾಯದ ಸೂಚನೆ. ಆರು ಚೆಂಡ್ಗಳಿಗೆ ಹನ್ನೊಂದು ಓಟಗಳನ್ನು ಗಳಿಸ್ಕೊಂಡಾಗಿದೆ. ಅರವತ್ತೊಂಬತ್ತ ಟಾರ್ಗೆಟ್ ಅನ್ನ ಗೆಲ್ಲುವ ಮುನ್ಸೂಚನೆಯನ್ನು ಬಿಟ್ಟುಕೊಡ್ತಾ ಇದೆ ಸಾಗರ್ ಫ್ರೆಂಡ್ಸ್ ತಂಡ. ಹನ್ನೊಂದಕ್ಕೆ ಶೂನ್ಯ. ಮುಂದಿನ ಪಂದ್ಯಾಟಕ್ಕೆ ಕರೆಯನ್ನು ಕೊಡ್ತಾ ಇದ್ದಾವೆ ಮಾಸ್ಟರ್ ಕ್ರಿಕೆಟ್ ವಿರುದ್ಧವಾಗಿ. ಅದ್ಯಾವ ತಂಡ ನಿರ್ಣಯವಾಗ್ತದೆ. ಮಾಸ್ಟರ್ ಕ್ರಿಕೆಟ್ ತಂಡ ರೆಡಿ ಇರಬೇಕಾಗ್ತದೆ ಮುಂದಿನ ಪಂದ್ಯಾಟಕ್ಕೆ. ಈ ಒಂದು ಪಂದ್ಯಾಟವನ್ನು ವೀಕ್ಷಣೆ ಮಾಡಲು ಶೇಷಗಿರಿ ಗಡೆ ಮನೆಯವರು ಬಂದಿರ್ತಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಎರಡನೇ ಓವರ್ ಎಸ್ತುಗಾರಿಕೆಗೆ ರಾಘು ಪರಿಚಯ. ರಾಘು ಎಸೆತಗಾರಿಕೆ ವಿಭಾಗದಲ್ಲಿ, ಸಚಿನ್ ದಾಂಡಗಾರಿಕೆ ವಿಭಾಗದಲ್ಲಿ ಹನ್ನೊಂದು ಓಟಗಳನ್ನು ಗಳಿಸ್ಕೊಂಡಾಗಿದೆ ಆರು ಚೆಂಡ್ಗಳ ಮುಂದೆ. ಸುಂದರತೆ ಓಡಿತವಾಗಿತ್ತು. ಒಂದು ಓಟದ ಸೇರ್ಪಡೆ. ಹನ್ನೆರಡಕ್ಕೆ ಪಂದ್ಯಾಟ. ಅರವತ್ತ ಒಂಬತ್ತರ ಟಾರ್ಗೆಟ್ ಅನ್ನು ಜಯಿಸಬೇಕಾಗಿದೆ ಸಾಗರ್ ಫ್ರೆಂಡ್ಸ್ ತಂಡ. ವಿನಯ್ ದಾಂಡು ಸದ್ದು ಮಾಡಿದ್ರೆ ಒಂದು ಕಡೆ ಸಾಗರ್ ಫ್ರೆಂಡ್ಸ್ ತಂಡ ಸುಲಭವಾಗಿ ಜಯವನ್ನು ಸಾಧಿಸ್ತದೆ. ಹಾಗೇನೆ ರಾಘು ಎಸೆತಗಾರಿಕೆಯಲ್ಲಿ ಸಕ್ಸಸ್ ಅನ್ನು ಕಂಡುಕೊಂಡ್ರೆ ಡುರಾನಿ ಕ್ರಿಕೆಟರ್ಸ್ ತಂಡ ಮುಂದಿನ ಹಂತಕ್ಕೆ ಹೋಗಲು ಅವಕಾಶವನ್ನು ಮಾಡಿಕೊಂಡಂತಾಗ್ತದೆ. ಸುಂದರತೆ ಸಹಿತ ಮುಂದಿನ ಪಂದ್ಯಾಟಕ್ಕೆ ಮಾಸ್ಟರ್ ಕ್ರಿಕೆಟ್ ತಂಡದ ಆಟಗಾರರು ರೆಡಿ ಇರಬೇಕಾಗ್ತದೆ. ಕೊನೆಯ ಕರೆ ಕೂಡ ನಿಮಗಾಗಿರ್ತದೆ. ಸುಂದರತೆ ಓಡ್ತಾ ಒಂದು ಓಟದ ಸೇರ್ಪಡೆ. ಯಶಸ್ಸು ರಾಘವೇಂದ್ರನಿಗೆ ದೊರಕ್ತಾ ಇದೆ. ಯಶಸ್ವಿ ಎಸ್ತುಗಾರಿಕೆ ನಡೆಸಿಕೊಡ್ತಾ ಇದ್ದಾನೆ ಪ್ರಥಮ. ಒಂದು ಓವರ್ನಲ್ಲಿ ಅಬು ದುಬಾರಿ ಎಸ್ತುಗಾರಿಕೆ ನಡೆಸಿಕೊಟ್ಟಿದ್ರು. ಯಶಸ್ಸಿನ ಆದಿಗೆ ರಾಘವೇಂದ್ರ ಸೇರ್ಪಡೆ ಆಗ್ತಾ ಇದ್ದಾನೆ. ಈ ಬಾರಿ ಸಚಿನ ನಂಬಿಕೆನ ಸುಂದರತೆ ಓಡುತ್ತಾ ನಾಲ್ಕು ಓಟದ ಸೇರ್ಪಡೆ. ಒಟ್ಟು ಗಳಿಕೆಯಲ್ಲಿ ಹದಿನೇಳು ಓಟಗಳನ್ನು ಗಳಿಸ್ಕೊಂಡಿದೆ. ಮತ್ತೊಂದು ಸುಂದರತೆ ಓಟ ಕೂಡ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ಹದಿನೆಂಟು ಓಟಗಳನ್ನು ಗಳಿಸ್ಕೊಂಡಿದೆ
ಎರಡನೇ ಓವರ್ ನ ಕೊನೆಯ ಹಂತದಲ್ಲಿ ಕೂಡ ಉತ್ತಮ ಸರಾಸರಿಯನ್ನು ಕಾಯ್ದುಕೊಳ್ತಾ ಇದೆ. ಈ ಬಾರಿ ಸುಂದರತೆ ಆಡಿತ ಆರೋಟದ ಸೇರ್ಪಡೆ. ಎಲ್ಲೇ ಇದ್ರು ಗಣಪತಿ ಇವರು ಆಗಮಿಸ್ಬೇಕು. ಗಣಪತಿ ಪೊಲೀಸ್ ಈ ಮಧ್ಯೆ ಒಂದು ಮಣೆಕಟ್ಟನ್ನ ಬಗ್ಗಿಸಿ ಆಡುವಂತ ಪ್ರಯತ್ನವನ್ನು ವಿನಯ ಮಾಡ್ತಾ ಇದ್ದಾನೆ. ಪಂದ್ಯಾಟದ ಜೀವಂತಿಕೆಯನ್ನ ಇರಿಸ್ತಾ ಇದ್ದಾನೆ. ಇನ್ನು ಕೂಡ ಪಂದ್ಯಾಟ ಜೀವಂತಿಕೆಯಲ್ಲಿದೆ. 18 ಚೆಂಡಿನ ಮುಂದೆ 45 ಓಟದ ಅವಶ್ಯಕತೆ ಕಂಡುಕೊಳ್ತಾ ಇದ್ದೇವೆ. ಅದ್ಯಾವ ತಂಡ ವಿಜಯಶಾಲಿ ಆಗ್ತದೆ ಕಾದ್ ನೋಡ್ಬೇಕಾಗಿದೆ. ಈ ಪಂದ್ಯಾಟವನ್ನ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಸಾಗರ್ ಫ್ರೆಂಡ್ಸ್ ತಂಡದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರುವಂತಹ ಅಶೋಕ್ ಬೇಳೂರ್ ಅವರು. ಸಚಿನ್ ಗಡಿಕಾಟೆ ಒಮ್ಮೆ ಸಿಡಿದು ನಿಂತ್ರೆ ಪಂದ್ಯಾಟವನ್ನ ಏಕಪಕ್ಷೀಯವಾಗಿ ಪಂದ್ಯಾಟವನ್ನ ಗೆಲ್ಲಿಸಿಕೊಡಬಲ್ಲಂತ ಒಬ್ಬ ಆಟಗಾರ ನಮ್ಮ ಎದುರುಭಾಗದಲ್ಲಿದ್ದಾನೆ. ಗಣಪತಿ ಅವರು ಎಲ್ಲೇ ಇದ್ರೆ ಆಗಮಿಸ್ಬೇಕು. ತಮಗಾಗಿ ತಮ್ಮ ಅಭಿಮಾನಿಗಳು ಕಾಯ್ತಾ ಇದ್ದಾರೆ, ಹಾಗೂ ಕಿರಣ್ ರವರು ಕೂಡ ಕಾಯ್ತಾ ಇದ್ದಾರೆ. ಹೇಮದ ಎಸತಗಾರಿಕೆಯಲ್ಲಿ ಪ್ರಶಾಂತ ಪರಿಚಯಗೊಳ್ತಾ ಇದ್ದಾರೆ. ತಂಡದ ನಾಯಕನ ಆಸೆಯನ್ನ ಉಳಿಸುವಂತ ಪ್ರಯತ್ನವನ್ನ ಮಾಡಬೇಕಾಗಿದೆ. ಒಂದು ಬದಿಯಲ್ಲಿ ಸಚಿನ್ ಗಡಿಕಟ್ಟೆ, ಆದ್ರೆ ಮತ್ತೊಂದರ ತುದಿಯಲ್ಲಿ ವಿನಯ್ ತಲಕಾಲ ಕಪ್ಪ. ಈ ಬಾರಿ ಅಗಲವಾದ ಎಸೆತದ ಸಂಕೇತ, ಅತಿಕ್ರಮ ಓಟಗಳು ಸೇರ್ಪಡೆಗೊಳ್ತಾ ಇದೆ. 18-44 ಈ ಹಂತದಲ್ಲಿ ಅತ್ಯುತ್ತಮ ಎಸೆತಗಾರಿಕೆ ಕಂಡ್ವಿ. ನೇರ ನೆಟ್ಟನೆ ಹೊಡೆತ ಒಂಟಿ ಓಟ ದಾಖಲಾಗ್ತಾ ಇದೆ. ಹೇಮದೆ ಎಡಗೈ ದಾಂಡಿಗ ಪಂದ್ಯಾಟದ ಜೀವಂತಿಕೆಯನ್ನು ಈಗಾಗಲೇ ಇರಿಸಿರುವಂತ ಆಟಗಾರ ವಿನಯ್ ತಲಕಲ್ಕಪ್ಪ ಬ್ಯಾಟಿಂಗ್ ನಲ್ಲಿ. 17 ಚೆಂಡಿನ ಮುಂದೆ 43 ಅವಶ್ಯಕತೆ ಕಂಡುಕೊಳ್ತಾ ಇದ್ದೇವೆ. ಈ ಹಂತದ ಎಸೆತಗಾರಿಕೆಯಲ್ಲಿ ಬಚ್ಚ ರಿವರ್ಶಿಪ್ ಮಾಡುವ ಪ್ರಯತ್ನ, ಓಟಗಳ ಜೋಡಣೆ ಕಂಡುಕೊಳ್ತಾ ಇಲ್ಲ. ಇದುವರೆಗೂ ಪ್ರಶಾಂತ ಬ್ಯಾಟಿಂಗ್ ಅನ್ನು ಮಾತ್ರ ಮಾಡ್ತಿದ್ದಂತ ಆಟಗಾರ ಇತ್ತೀಚಿನ ದಿನಗಳಲ್ಲಿ ಬೌಲಿಂಗ್ ನಲ್ಲಿ ಪರಿಚಯಗೊಳ್ತಾ ಇದ್ದಾನೆ. ಸುಂದರತೆ ಎಸೆತಗಾರಿಕೆ, ಓಟಗಳ ಮನೆ ಮಾಡ್ತಾ ಇಲ್ಲ, ಚುಕ್ಕಿ ಎಸೆತ ಮೂಡಿ ಬರ್ತಾ ಇದೆ. ಅಂಕಿಅಂಶ ತಜ್ಞರಿಗೆ ಯಾವುದೇ ತೊಂದರೆಯನ್ನು ನೀಡ್ತಾ ಇಲ್ಲ ವಿನಯ್. 15-43 ಏ ಹಂತದಲ್ಲಿ ಬಲ ಬೀಸಾಗಿ ಬೀಸಿದ್ರು, ಒಂಟಿ ಓಟ ಮಾತ್ರ ದಾಖಲಾಗ್ತಾ ಇದೆ ಅಂಕಿ ಬಟ್ಟೆಯಲ್ಲಿ. ಏನು ಉಳಿದಿರುವಂತ 14-42 42 ಓಟಗಳ ಅವಶ್ಯಕತೆ. ಸಚಿನ್ ಗಡಿಕಟ್ಟೆ ಪೂರ್ಣಾಂತರದ ಚೆಂಡು, ಆಗಲ ವಾಸದ ಎಸೆತದ ಸಂಕೇತವನ್ನು ನೀಡ್ತಾ ಇದ್ದಾರೆ ನಿರ್ಣಾಯಕರು. 14-40 ಓಟದ ಅವಶ್ಯಕತೆ. ವಿನಯ್ ತಲಕಲ್ಕಪ್ಪ ಪಂದ್ಯಾಟದ ಜೀವಂತಿಕೆಯನ್ನ ಇರಿಸಬೇಕಾದ್ರೆ ಸಿಕ್ಸರ್ಗಳ ಸುರಿಮಳೆಯನ್ನ ಗೈಬೇಕಾಗಿದೆ. ಪ್ರಶಾಂತ ಏ ಬಾರಿ ವಿರ್ವೀಸಾಗಿ ಹೊಡೆದ್ರು, ಕ್ಯಾಚ್ ಔಟ್ ಆಗೋ ಸಂಭವ ಹೌದು. ಹುದ್ದರಿ ಆಘಾತ ಕಂಡಿ ಆಗಿದೆ, ಪ್ರಥಮ ಕೊಂಡಿ ಕಳಚಿಕೊಳ್ತಾ ಇದೆ. ಅವನ ಸ್ಥಾನದಲ್ಲಿ ಒಳ ಪ್ರವೇಶವನ್ನ ಮಂಜು ಕಂಡುಕೊಳ್ತಾ ಇದ್ದಾನೆ. ಕಳೆದ ಪಂದ್ಯಾಟದ ಗೆಲುವಿನ ಆಟವನ್ನು ಆಡಿದಂತ ಮಂಜು ಒಳ ಪ್ರವೇಶವನ್ನ ಮಾಡ್ತಾ ಇದ್ದಾನೆ.
ಎಸೆತಗಾರಿಕೆಯಲ್ಲಿ ಪ್ರಶಾಂತ ಕಡಿವಾಣವನ್ನು ಹಾಕ್ತಾ ಇದ್ದಾನೆ. ಈ ಮಧ್ಯೆ ಸುಂದರತೆ ಎಸೆತಗಾರಿಕೆಯನ್ನು ಕಂಡುಕೊಳ್ತಾ ಇದ್ದೇವೆ. ಪ್ರಶಾಂತ ಅತ್ಯುತ್ತಮ ಓವರ್ನ ಮುಕ್ತಾಯಗೊಳಿಸ್ತಾ ಇದ್ದಾನೆ. ನಿನ್ನ ಎರಡು ಓವರ್ನಲ್ಲೇ 39 ಅವಶ್ಯಕತೆ ಕಂಡುಕೊಳ್ತಾ ಇದ್ದೇವೆ. 12 ಮುಂದೆ 39. ಎಸೆತಗಾರಿಕೆಯಲ್ಲಿ ರಾಘು ಕೆಇಬಿ ರಾಘುನ ಕೈಯಲ್ಲಿ ಚೆಂಡಿದೆ. ಸಚಿನ್ ಗಡಿಕಟ್ಟೆ ಮಾತ್ರ ಸಿಡಿತಾ ಇಲ್ಲ. ಪಂದ್ಯಾಟದ ದಿಕ್ಕನ್ನು ಬದಲಾಯಿಸುವ ಸಾಮರ್ಥ್ಯದ ಆಟಗಾರ ಈ ಬಾರಿ ಒಂಟಿ ಓಟಕ್ಕೆ ಮನೆ ಮಾಡ್ತಾ ಇದೆ. ಒಂಟಿ ಓಟಗಳು ಪಂದ್ಯಾಟದ ದಿಕ್ಕನ್ನು ಬದಲಾಯಿಸುವುದಿಲ್ಲ, ತಂಡದ ಮೊತ್ತವನ್ನು ಮಾತ್ರ ಹೆಚ್ಚಿಸ್ತಾ ಇದೆ. ಈ ಹಂತದವರೆಗೂ ಮೇಲುಗೈಯನ್ನು ಸಾಧಿಸಿದಂಥ ಸಾಗರ್ ಫ್ರೆಂಡ್ಸ್ ಈ ಹಂತದಲ್ಲಿ ಹಿನ್ನಡೆಯನ್ನು ಕಾಣ್ತಾ ಇದೆ. ಅತ್ಯುತ್ತಮವಾದ ರಿವರ್ಶಿಪ್ ಮುಖೇನ ಒಂಟಿ ಓಟ ದಾಖಲಾಗ್ತಾ ಇದೆ. ಮಂಜುವಿನ ಖಾತೆ ಆರಂಭ 10 ಮುಂದೆ 37. ಈ ಹತ್ತರ ಮುಂದೆ 37. 6 ಸಿಕ್ಸರ್ನ ಅವಶ್ಯಕತೆ. 9 ಮುಂದೆ 37. ಅತ್ಯುತ್ತಮ ಎಸೆತಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾವೆ. ಓಟದ ಜೋಡಣೆ ಇಲ್ಲ. ಈ ಬಾರಿ ಕಾಟ್ ಅಂಡ್ ಬೋರ್ಡ್ ಆಗುವ ಸಂಭವ. ಹೌದು, ಹುದರಿ ಆಘಾತ. ಅತ್ಯುತ್ತಮವಾದ ಎಸೆತಗಾರಿಕೆ. ಗೂಟದ ಹಿಂಬದಿಯಲ್ಲಿ ಚುರುಕಿನ ಗೂಟ ರಕ್ಷಣೆ ಕಂಡುಕೊಳ್ತಾ ಇದ್ದಾವೆ. ಓಟದ ಜೋಡಣೆಗಳು ಮಾತ್ರ ಬರ್ತಾ ಇಲ್ಲ. 4 ಓವರ್ನ ಕೊನೆ ಚೆಂಡು, ತನ್ನ ಬತ್ತಳಿಕೆ ಕೊನೆ ಅಸ್ತ್ರ ಪ್ರಯೋಗಗೊಳ್ತಾ ಇದೆ. ಈ ಬಾರಿ ಸುಂದರ ರಿವರ್ಶಿಪ್ ನ ಮುಖೇನ 4 ಓಟಗಳು ಲಭಿಸ್ತಾ ಇದೆ. ಇನ್ನೂ ಕೂಡ ಸಾಕಷ್ಟು ಪಂದ್ಯಾಟ ಬಾಕಿ ಉಳಿತಾ ಇದೆ. ರಾಮಚಂದ್ರ ಎಸೆತಗಾರಿಕೆಯಲ್ಲಿ ಅರುಣ್ ಗಾಮ ತಂಡದ ಸಾರಥಿ ಒಂದು ಬದಿಯಲ್ಲಿ, ಆದ್ರೆ ಇನ್ನೊಂದು ಬದಿಯಲ್ಲಿ ಸಾಗರ್ ಫ್ರೆಂಡ್ಸ್ ತಂಡದ ಸಾರಥಿ ರಾಮಚಂದ್ರ ಸ್ಟ್ರೈಕರ್ನಲ್ಲಿ. ಅದೆಷ್ಟು ಓಟಗಳು ಮನ ಮಾಡ್ತದೆ ಕಾದು ನೋಡ್ಬೇಕಿದೆ. 6 ಚೆಂಡಿನ ಮುಂದೆ 33. 5 ಸಿಕ್ಸರ್, 1 ಬೌಂಡ್ರಿ, ವಿಜಯದ ಓಟಕ್ಕೆ ಮುನ್ನುಡಿ ಬರೀತಾನೆ. ಏನು ಔಪಚಾರಿಕ ಪಂದ್ಯಾಟ ಮಾತ್ರ ಬಾಕಿ ಉಳಿತಾ ಇದೆ. ಈ ಒಂದು ಪಂದ್ಯಾಟದ ವೀಕ್ಷಣೆಗೆ
ಫಯಾಜ್ ಉಳ್ವೀರ್ ಅವರು ಆಗಮಿಸಿದ್ದಾರೆ. ಹೃದಯ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಾಂಜೋ ಕವರ್ಸ್ನ ದಿಸೆಯಲ್ಲಿ ತೇಲಿ ಬಿಡ್ತಾ ಇದ್ದಾನೆ ಚೆಂಡು, ಸುರಕ್ಷಿತವಾದ ಕೈಯನ್ನ ತಲುಪ್ತಾ ಇದೆ. ನಾಲ್ಕನೇ ಕೊಂಡಿ ನಲವನ್ನ ಕಳ್ಸ್ಕೊಳ್ತಾ ಇದೆ. ಅಂಕಣದ ಒಳ ಪ್ರವೇಶವನ್ನ ಕಾಣ್ತಾ ಇರುವಂತಹ ಆಟಗಾರ ದೃಢ ಕಾಯ ಶರೀರವನ್ನ ಒಂದೇ ಬೆಳನ್ ಮಕ್ಕಿ ತಂಡಕ್ಕೆ ಸಾಕಷ್ಟು ಗೆಲುವಿನ ಉಡುಗೊರೆಯನ್ನ ಬರೆದು ಬಿಟ್ಕೊಟ್ಟಂತಹ ಮಂಜು ಒಳ ಪ್ರವೇಶವನ್ನ ಕಂಡಿಯಾಗಿದೆ. ಈ ಬಾರಿ ಮತ್ತೊಂದು ಉದರಿ ಆಘಾತ ಕಾಣುವ ಸಂದರ್ಭ ಇದೆ. ಇಲ್ಲದ ಓಟಕ್ಕೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹುದರಿಗಳ ಆಘಾತ ಸುಂದರತೆ ಕ್ಷೇತ್ರ ಪಾಲನೆ, ಶ್ರೇಷ್ಠ ಮಟ್ಟದ ಕ್ಷೇತ್ರ ಪಾಲನೆ. ಈ ನಿಟ್ಟಿನಲ್ಲಿ ಶ್ರೇಷ್ಠ ಮಟ್ಟದ ಕ್ಷೇತ್ರ ಪಾಲನೆಗೆ ಐದು ಓಟಗಳನ್ನು ಅಟ್ಟಾಯಿಸ್ತಾ ಇದ್ದಾನೆ. ಸುಂದರತೆ ಹೆಸಿತ ಮುಂದಿನ ಪಂದ್ಯಾಟಕ್ಕಾಗಿ ಮಾಸ್ಟರ್ ಫ್ರೆಂಡ್ಸ್ ಹಾಗೂ ನೂರಾನೇ ಕ್ರಿಕೆಟರ್ಸ್ನ ಈ ಪಂದ್ಯಾಟ ಮುಗಿದ ನಂತರದಲ್ಲಿ ಆಹ್ವಾನಿಸ್ತಾ ಇದ್ದೇವೆ. ಈ ಬಾರಿ ನೇರ ನೆಟ್ಟನೇ ಹೊಡೆತವನ್ನು ಬಾರಿಸಿ ಆಗಿದೆ. ನಾಲ್ಕು ಓಟ ಆಗುವಂತ ದಾಪುಗಾಲು ಇಲ್ಲ, ಎರಡು ಓಟಗಳು ಲಭಿಸ್ತಾ ಇದೆ. ಮೂರನೇ ಓಟಕ್ಕೆ ಕರೆ, ಮೂರು ಓಟಗಳು ಓಡಿ ಪೂರೈಸಿಕೊಳ್ತಾ ಇದೆ. ಮೂರು ಓಟಗಳು ಬರ್ತಾ ಇದೆ. ಮುಂದಿನ ಪಂದ್ಯಾಟಕ್ಕಾಗಿ ನಾವು ಕರೆಯನ್ನು ನೀಡ್ತಾ ಇದ್ದೇವೆ. ನೂರಾನೇ ಕ್ರಿಕೆಟರ್ಸ್ ಹಾಗೂ ಮಾಸ್ಟರ್ ಇಲೆವೆನ್ ತಂಡವನ್ನ ಎಂ ಕೆ ಸಿ ಡಿ ತಂಡದ ಎಲ್ಲ ಆಟಗಾರರಿಗಾಗಿ ತಂಡದ ನಾಯಕ
ಅನೇಸ್ ಕಾಯ್ತಾ ಇದ್ದಾರೆ. ಎಲ್ಲ ಆಟಗಾರರು ಅನೇಸ್ ರವರ ಬಳಿ ಬರಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಪಂದ್ಯಾಟಕ್ಕಾಗಿ ಆಹ್ವಾನಿಸ್ತಾ ಇದ್ದೇವೆ. ಸಾಗರ್ ಫ್ರೆಂಡ್ಸ್ ತಂಡದ ನಾಯಕನ ಹಾಗೂ ಎಂ ಕೆ ಸಿ ಟಿ ತಂಡದ ನಾಯಕನನ್ನ ನಾಣ್ಯ ಚಿಮ್ಮಕ್ಕಾಗಿ ಆಹ್ವಾನಿಸ್ತಾ ಇದ್ದೇವೆ. ಈ ದಿನದ ಈ ಟೂರ್ನಿಯ ಮೊದಲ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟ ನಮ್ಮ ಎದುರು ಭಾಗದಲ್ಲಿ ಜರುಗ್ತಾ ಇದೆ. ಒಂದು ಬದಿಯಲ್ಲಿ ಸಾಗರದ ಬಲಿಷ್ಠ ಪಡೆಯನ್ನು ಹೊಂದಿರುವ ಸಾಗರ್ ಫ್ರೆಂಡ್ಸ್, ಆದ್ರೆ ಇನ್ನೊಂದು ಬದಿಯಲ್ಲಿ ಹಳೆಯ ನಾಮಾಂಕಿತವನ್ನು ಹೊಂದಿರುವ ಎಂ ಕೆ ಸಿಟಿ. ನಾಣ್ಯ ಚಿಮಿಕೆಯನ್ನ ಸಾಗರ್ ಫ್ರೆಂಡ್ಸ್ ಗೆದ್ದುಕೊಳ್ತಾ ಇದೆ. ಅದರ ನಿರ್ಣಯಕ್ಕಾಗಿ ಕಾಯ್ದಿರಿಸಿಕೊಳ್ತಾ ಇದ್ದೇವೆ. ಸಾಗರ ಕಂಡ ರಾಜ್ಯ ಕಂಡ ಸರಳ ಸಜ್ಜನಿಕೆಯ ರಾಜಕಾರಣಿ ಎಲ್ಲರ ನೇತಾರರಾಗಿರುವ ಶ್ರೀಯುತ ಕಾಗೋಡು ತಿಮ್ಮಪ್ಪರವರ ಟ್ರೋಫಿ ನಮ್ಮ ಎದುರು ಭಾಗದಲ್ಲಿ ಪ್ರಥಮ ವರ್ಷದಲ್ಲಿ ಜರುಗ್ತಾ ಇದೆ. 5 ಓವರ್ಗಳ ಪಂದ್ಯಾಟ ಈ ಒಂದು ಟೂರ್ನಿಯನ್ನ ಕಿರಣ್ ದೊಡ್ಡಮನೆಯವರ ನೇತೃತ್ವದಲ್ಲಿ ನಡೆಸಿಕೊಡ್ತಾ ಇದ್ದಾರೆ. ನಾಣ್ಯ ಚಿಮ್ಮಕ್ಕೆ ಗೆದ್ದುಕೊಂಡಂತ ಸಾಗರ್ ಫ್ರೆಂಡ್ಸ್ ತನ್ನ ನಿರ್ಣಯವನ್ನು ತಿಳಿಸಿಕೊಡ್ಬೇಕು ಆದಷ್ಟು ಬೇಗ. ಇನ್ನು ಕೂಡ 2 ಪಂದ್ಯಾಟವನ್ನು ನಡೆಸಿಕೊಡ್ಬೇಕಾಗಿದೆ. ಸಮಯ ನಮ್ಮಿಂದ ಬಹುದೂರ ಸಾಗಿ ಹೋಗ್ತಾ ಇದೆ. ಈ ಒಂದು ಪಂದ್ಯದ ನೇರ ತೀರ್ಪುಗಾರರಾಗಿ ಸತೀಶ್ ಸಾಗರ ಕಂಡ ಶ್ರೇಷ್ಠ ಆಲ್ರೌಂಡರ್ ಪ್ರತಿಭೆ ಹಾಗೂ ನಾಗರಾಜ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಿರ್ಣಾಯಕರು ಈ ಒಂದು ಪಂದ್ಯಾಟವನ್ನು ಅತಿ ಜರೂರಾಗಿ ನಡೆಸಿಕೊಡ್ಬೇಕಾಗಿದೆ. ನಮ್ಮ ಮುಂದಿನ ಗುರಿ 2 ಪಂದ್ಯಾಟಗಳನ್ನು ಆದರೂ ನಡೆಸಿಕೊಡ್ಬೇಕಾಗಿದೆ. 5 ಓವರ್ಗಳ ಪಂದ್ಯಾಟ, 2 ಓವರ್ಗಳು 30 ಗಜದ ನಿಯಮಗಳಿಗೆ ಒಳಪಡುತ್ತದೆ. ಈ ಒಂದು ಪಂದ್ಯದ ನೇರ ತೀರ್ಪುಗಾರರಾಗಿ ಸತೀಶ್ ಹಾಗೂ ನಾಗರಾಜ್ ಕಾರ್ಯನಿರ್ವಹಿಸಿದ್ರೆ, ಮೂರನೆಯ ನಿರ್ಣಾಯಕರಾಗಿ ಲೋಹಿತ್ ಶಿರ್ವಾಳರವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರಗತಿಪರ ಕೃಷಿಕರಾಗಿರುವಂತಹ ಶ್ರೀಯುತ ಗುರುರವರು ಆಗಮಿಸಿದ್ದಾರೆ. ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ.
ಎಸೆತ ಗಾರಿಕೆಯಲ್ಲಿ ಪರಿಚಯಗೊಳ್ತಾ ಇದ್ದಾರೆ. ಸಚಿನ್ ಗಡಿಕಟ್ಟೆ, ಮಿಥುನ್ ನಾಗೋ ಆರಂಭಿಕ ದಾಂಡಿಗರಾಗಿ ಸಿರಿ. ಇತ್ತೀಚಿನ ದಿನಗಳಲ್ಲಿ ಸಾಗರದ ಪರಿಸರದಲ್ಲಿ ಶ್ರೇಷ್ಠ ಮಟ್ಟದ ಆಕ್ರಮಣಕಾರಿ ಬ್ಯಾಟಿಂಗ್ ಅನ್ನು ಪ್ರದರ್ಶಿಸುತ್ತಿರುವಂತಹ ಸಿರಿ ನಾ ಸ್ಟ್ರೈಕರ್ನಲ್ಲಿದ್ರೆ ತನ್ನದೇ ಖ್ಯಾತಿಯನ್ನು ಹೊಂದಿರುವಂತಹ ಮಿಥುನ್ ಸ್ಟ್ರೈಕ್ನಲ್ಲಿ. ಎಸೆತಗಾರಿಕೆಯಲ್ಲಿ ಸಚಿನ್ ಗಡಿಕಟ್ಟೆ. ಹೇಮದೇ ಹೋದರಿ ಆಘಾತ, ಪ್ರಥಮ ಚೆಂಡಿನಲ್ಲೇ ಕೊಂಡಿ ಕಳಿಸ್ಕೊಳ್ತಾ ಇದೆ. ಪ್ರಥಮ ಕೊಂಡಿ ಸಚಿನ್ ಗಡಿಕಟ್ಟೆ ಪಾಲಿಗೆ ಒದಗ್ತಾ ಇದೆ. ಮಿಥುನ್ ಖಾತೆ ತೆರೆಯುವ ಮುನ್ನ ಗೂಡನ್ನ ಸೇರ್ತಾ ಇದ್ದಾನೆ. ಈ ಟೂರ್ನಿಯ ಮೊದಲ ಫ್ರೀ ಕ್ವಾರ್ಟರ್ ಫೈನಲ್ ನ ಮೊದಲ ಎಸೆತದಲ್ಲೇ ಹುದ್ದರಿ ಆಘಾತ. ಅನೇಸ್ ಒಳ ಪ್ರವೇಶವನ್ನು ಮಾಡಿ ಆಗಿದೆ. ಈ ಮಧ್ಯೆ ಎರಡನೇ ಉದ್ದರಿ ಪತನಗೊಳ್ಳುವ ಲಕ್ಷಣಗಳು. ಹೌದು, ಬ್ಯಾಕ್ ಟು ಬ್ಯಾಕ್ ಫೇವಿಲಿ ಆರ್ ಪೇರೆಂಡ್ ಮುಂದುವರಿತಾ ಸಿರಿಯ ಆಟ ಮುಕ್ತಾಯ. ಶೂನ್ಯಕ್ಕೆ ಎರಡು, ಪ್ರಮುಖ ಉದ್ದರಿಗಳು ಪತನಗೊಂಡಿ ಆಗಿದೆ. ಮೊದಲ ಯಾಟ್ರಿಕ್ ಸಚಿನ್ಗೆ, ಈ ಟೂರ್ನಿಯ ಮೊದಲ ಹ್ಯಾಟ್ರಿಕ್ ಅನ್ನ ಪಡಿತಾ ಇದ್ದಾನೆ ಸಚಿನ್ ಗಡಿಕಟ್ಟೆ. ಶೂನ್ಯಕ್ಕೆ ಮೂರು, ಪ್ರಮುಖ ಉದರಿಗಳು ಪತನಗೊಂಡಿ ಆಗಿದೆ. ವಂಕಣದ ಒಳ ಪ್ರವೇಶವನ್ನು ಕಂಡಂತ ಆಟಗಾರ ಮುನ್ನ ಸ್ಟ್ರೈಕರ್ನಲ್ಲಿ ಅನೀಸ್. ಈ ಹಂತದವರೆಗೂ ಪಂದ್ಯಾಟವನ್ನು ಎಳೆದುಕೊಂಡು ಬಂದಿದ್ದಂದ್ರೆ ಅನೀಸ್ ಎಂದು